ಕೇಳ್ತಿದ್ದೀರ ಸುವರ್ಣ ಹೊರಗಡೆ ಎಲ್ಲಾದ್ರೂ ಸುತ್ತಾಕೊಂಡು ಅಲ್ಲೇ ತಿಂಡಿ ಊಟ ಮಾಡ್ಕೊಂಡು ಬಂದ್ಬಿಡಣ ಮಧು. ದೇವ್ರೆ, ಇದೇನಿದು? ನಾನೇ ಕೇಳಬೇಕು ಅಂದ್ಕೊಂಡಿದ್ ವಿಷಯನ ಇವರೇ ಕೇಳ್ತಿದಾರಲ್ಲ. ಕಳ್ಳ ಕೃಷ್ಣ, ಇಂಥದ್ದಕ್ಕೇನು ಕಡಿಮೆ ಇಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಿಸಿ ಹೋಟ್ಲಲ್ಲಿ ತಿಂಡಿ ಕೊಡಿಸಿ ಹೇಳಬೇಕು ಅಂದ್ಕೊಂಡಿದ್ನೆಲ್ಲ ಬಿಟ್ಟು ಮತ್ತೆಲ್ಲ ಮಾತಾಡಿ ಅದೊಂದು ವಿಷಯ ಮನಸ್ಸಲ್ಲೇ ಇಟ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ. ನಮ್ಮ ದೇವ್ರ ಗುಣ ನಮಗೆ ಗೊತ್ತಿಲ್ವಾ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ, ತರಕಾರಿ ಕಟ್ ಮಾಡಿ ಮುಗೀತು. ಇನ್ಯಾವ ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಈಗ ಯಾಕೆ ಆ ಯೋಚನೆ? ಹೊರಗಡೆ ಹೋಗೋಣ ಅಂತ ಹೇಳಿದ್ನಲ್ಲ, ಸುಮ್ಮನೆ ಎಲ್ಲಾನು ಫ್ರಿಜ್ಜಲ್ಲಿ ಇಡು. ಇಷ್ಟು ದಿನ ಆದರೂ ನಿನ್ನ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ನನಗೆ, ಅದಕ್ಕೆ ಬಾಬಾ. ಸರಿ ರೀ, ಬೇಗ ರೆಡಿಯಾಗು, ಹೊರಡ್ಬೇಕು. ಆಯ್ತು ರೀ. ಇವರೇನೋ ತಾವಾಗ ತಾವೇ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ರು. ಆದರೆ ನಾನು ಅಂದ್ಕೊಂಡಂಗೆ ಇವ್ರಿಗೆ ನಮಗೊಬ್ಬ ಪುಟ್ಟ ಕೃಷ್ಣ ಬೇಕು ಅಂತ ನನ್ನ ಹತ್ರ ಹೇಳೋಕ್ಕಾಗತ್ತಾ? ಏನೇ ಆಗಲಿ ಹೇಳಲೇಬೇಕು. ಅದು ಸರಿ, ಇವಾಗ ನೀನು ಯಾವ ಡ್ರೆಸ್ ಹಾಕ್ಕೊಳ್ಳಿ? ಇವ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೋ ಅಥವಾ ಬೇರೆ ಕಡೆನೋ? ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಬೇಕಾದ ಡ್ರೆಸ್ ಹಾಕೊಂಡು ಹೋಗ್ಬೋದು. ಈ ಡ್ರೆಸ್ ಚೆನ್ನಾಗಿದೆಯಲ್ಲ, ದೇವಸ್ಥಾನಕ್ಕೆ ಹೋದ್ರೂ ಆಗತ್ತೆ, ಬೇರೆ ಕಡೆಗೆ ಹೋದ್ರೂ ಆಗತ್ತೆ. ನಾನು ಬಟ್ಟೆ ಬದಲಾಯಿಸಲ್ಲ, ಇದರಲ್ಲೇ ಹೋಗ್ತೀನಿ. ಇಲ್ಲ, ನೀವೆಲ್ಲ ಇವತ್ತು ಇಲ್ಲೇ ಇರಿ. ನಾನಿವತ್ತು ಯಾವ ಪತ್ರನೂ ಬರೆಯೋದಿಲ್ಲ. ನನ್ನ ಮನಸ್ಸಲ್ಲಿರೋ ಎಲ್ಲ ವಿಚಾರಗಳನ್ನ ಇವ್ರ ಕಣ್ಗಳನ್ನ ನೋಡ್ತಾನೆ ಹೇಳ್ತೀನಿ. ಇವ್ರ ಹತ್ರ ಹೇಳ್ತಾ ಹೇಳ್ತಾ ಇವ್ರ ಕಳಕೃಷ್ಣನ ಮುಖದಲ್ಲಾಗುವ ಬದಲಾವಣೆಗಳನ್ನ ನಾನು ನನ್ನ ಕಣ್ಗಳಲ್ಲೇ ಸೆರೆ ಹಿಡಿತೀನಿ. ಅವ್ರಿಗೆ ನಾನು ಹೇಳ್ತಿರೋದೇನಾದರೂ ಇಷ್ಟ ಆಗಿ ನಾನು ಅಲ್ಲೇ ತಪ್ಕೊಂಡು ಬಿಟ್ರೆ? ಮಧು, ನಿನ್ನ ಗಂಡ ಇವತ್ತು ನಿನ್ನ ಮೆಚ್ಕೊಳ್ಳೋದ್ರಲ್ಲಿ ಯಾವ ಅನುಮಾನನು ಇಲ್ಲ ಬಿಡು. ಮಧು, ರೆಡಿನಾ? ಹಾ, ಆಯ್ತು ರೀ, ಬಂದೆ. ಹ್ಮ್, ಬೇಗ. ರೀ, ಏನು? ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಾವ್ದಾದ್ರೂ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ಹೋಟೆಲ್ಗಾ? ಬೇಡ ರೀ, ನನ್ನ ಹೋಟೆಲ್ ಅಂತೂ ಸ್ವಲ್ಪನೂ ಜಾಗ ಇಲ್ಲ. ಯಾವ್ದಾದ್ರು ಪಾರ್ಕ್ಗೆ ಹೋಗೋಣ, ಅಥವಾ ಇಲ್ಲೇ ಎಲ್ಲಾದ್ರೂ ಹತ್ತಿರದಲ್ಲಿ ಕೆರೆ ಇದೆಯಾ? ಇದ್ರೆ ಅಲ್ಲಿಗೆ ಹೋಗೋಣ. ಊರಲ್ಲಾಗಿದ್ರೆ ನಾನು ರಜನಿ ಅಕ್ಕ ಗಾಳಿ ಕೆರೆಗೆ ಹೋಗ್ತಿದ್ವಿ, ಅಲ್ಲಿ ತಾವ್ರೆ ಹೂ ಬೆಳ್ಕೊಂಡಿರ್ತಿತ್ತು. ಹೌದಾ? ಇಲ್ಲಿ ಅದೆಲ್ಲ ಸಿಗಲ್ಲ ಮಧು, ನಂಗೆ ಸದ್ಯಕ್ಕೆ ಹೊಟ್ಟೆ ಹಸುವಾಗ್ತಿದೆ. ಫಸ್ಟ್ ಯಾವ್ದಾದ್ರೂ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬರೋಣ, ಆಮೇಲೆ ಇಲ್ಲಿಗಾದ್ರೂ ಹೋಗೋಣ. ಸರಿ ರೀ. ರೀ, ನಾನ್ ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು, ಅದನ್ನ ಹೇಳೋವರೆಗೂ ನನಗೆ ಸಮಾಧಾನ ಆಗಲ್ಲ.
ಇದ್ದೀವಿ, ಒಂದ್ ನಿಮಿಷ ಕಾರ್ ನಿಲ್ಲಿಸ್ರಿ. ಒಂದ್ ನಿಮಿಷ ನಿಲ್ಸಿ. ರೀ ನೀವ್ ಇಳಿಬಿಡಿ, ನಾನ್ ಹೋಗಿನೋ ತಗೊಂಡ್ಬರ್ಬೇಕು, ನೀವ್ ಕಾರಲ್ಲೇ ಕೂತೀರಿ. ಯಾಕ್ ಮಧು? ನಾನ್ ಹೇಳದ್ನಲ್ಲ ನೀವ್ ಕೂತೀರಿ, ನಾ ಹೋಗ್ ಬರ್ತೀನಿ. ಸರಿ. ನಂಗೆ ಮಲ್ಗೆ ಹೂ ಕೊಡ್ಸ್ರಿ, ಮದ್ವೆ ಆಗಿ ಇಷ್ಟು ದಿನ ಆದ್ರೂ ನೀವು ಒಂದಿನ ನಮ್ಮ ಮಲ್ಗೆ ಹೂ ಕೊಡ್ಸ್ಲಿಲ್ಲ.